ಮಾತಾಡಿರಲ್ಲಿ. ಈಗಾಗಲೇ ಡಿಕೆಶಿಯಿಂದಲೇ ವಿಡಿಯೋ ಬಹಿರಂಗದ ಆರೋಪವನ್ನ ಮಾಡ್ತಾ ಇದ್ದಾರೆ ದೇವರಾಜ ಗೌಡ. ಇದು ಡಿಕೆ ಶಿವಕುಮಾರ್ ಅವರ ವಿರುದ್ಧ ಜೆಡಿಎಸ್ ಕಿಡಿಯನ್ನ ಸಹ ಕಾರಿದೆ. ಸಿಟಿ ಶಿವಕುಮಾರ್ ಪನ್ರೇವ್ ಗ್ಯಾಂಗ್ ಅಂತ ಹೇಳಿ ಟ್ವೀಟ್ ಅನ್ನ ಮಾಡೋದ್ರ ಮೂಲಕ ಆಕ್ರೋಶವನ್ನ ಹೊರಹಾಕಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕೃಷಿ ಸಚಿವ ಚಲುವರಾಯಸ್ವಾಮಿ, ಸಚಿವ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡ, ಇನ್ನು ಐಟಿಬಿಟಿ ಸಚಿವರಾಗಿರುವಂತಹ ಪ್ರಿಯಾಂಕ್ ಖರ್ಗೆ, ಹಾಗೆ ಎಲ್ಲ ಶಿವರಾಮೇಗೌಡ ಪೆನ್ಡ್ರೈವ್ ಗ್ಯಾಂಗ್ ಅನ್ನುವಂತಹದನ್ನ ಇಲ್ಲಿ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ದೇವರಾಜೇಗೌಡ. ಇವರೆಲ್ಲರೂ ಹೂಡಿರುವಂತಹ ಸಂಚು ಏನ್ ಗೊತ್ತಾ ಅಂತ ಹೇಳಿ ತಿಳಿಸಿದ್ದಾರೆ. ಮೋದಿ ಹೆಚ್ ಡಿ ಕೆಗೆ ಕೆಟ್ಟ ಹೆಸರನ್ನ ತರೋದೇ ಇವರ ಪ್ರಮುಖ ಅಜೆಂಡವಾಗಿತ್ತು. ಈ ಸಂಚನ್ನ ಸಕಾರಗೊಳಿಸೋದಕ್ಕೆ ಅಂತ ಹೇಳಿ ಸಿ ಡಿ ಶಿವಕುಮಾರ್ ಏನಿದ್ದಾರೆ ದೇವರಾಜೇಗೌಡರಿಗೆ ಬರೋಬ್ಬರಿಯಾಗಿ 100 ಕೋಟಿಯ ಆಫರ್ ಅನ್ನ ಕೊಟ್ಟಿದ್ರು. ಈ ಆಫರ್ ಅನ್ನ ಕೊಟ್ಟಿದ್ದು ಶಿವರಾಮೇಗೌಡರ ಕಡೆಯಿಂದ ಅನ್ನುವಂತಹದನ್ನ ಸಹ ತಿಳಿಸಿದ್ದಾರೆ. ಸಿ ಡಿ ಶಿವಕುಮಾರ್ ಅಂತ ಹೇಳಿ ಜೆ ಡಿ ಎಸ್ ಟ್ವೀಟ್ ಅನ್ನ ಸಹ ಮಾಡಿದೆ. ನೀವು ಸಹ ಆ ಟ್ವೀಟ್ ಅನ್ನ, ಜೆ ಡಿ ಎಸ್ ಮಾಡಿರುವಂತಹ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಾ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಜೆ ಡಿ ಎಸ್ನ ಮಾಜಿ ಮುಖ್ಯಮಂತ್ರಿ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಕಳಂಕವನ್ನ ತರಬೇಕು ಅಂತ ಹೇಳಿ ಹುನ್ನಾರವನ್ನ ಹೂಡಲಾಗಿದೆ ಇಲ್ಲಿ ಅಂತ ಹೇಳಿ. ಈಗ ಪ್ರಮುಖವಾಗಿ ರಾಜಕೀಯ ಅಂತ ಅಂದ್ರೇ ಹಾಗೆ ರಾಜಕೀಯದಲ್ಲಿ ಈ ದಿನ ಬೆಳಗಾಗೋದ್ರೊಳಗೆ ಏನು ಬೇಕಾದರೂ ಹೇಗೆ ಬೇಕಾದರೂ ಆಗಬಹುದು ಅನ್ನುವಂಥದಕ್ಕೆ ಸಾಕಷ್ಟು ನಿದರ್ಶನಗಳು ಕೂಡ ಇದೆ. ಅದರಲ್ಲೂ ರಾಜಕೀಯಕ್ಕೆ ಮತ್ತೊಂದು ಹೆಸರು ಹೊಲಸು ರಾಜಕೀಯ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಕೆಸರೆರಚಾಟವನ್ನು ಮಾಡುವಂತಹ ಸಂದರ್ಭದಲ್ಲಿ ಯಾರು ಯಾರನ್ನು ಹೇಗೆ ಕಟ್ಟಾಕಬೇಕು, ಯಾರನ್ನ ಬಗ್ಬಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಗೆ ಅಸ್ತ್ರ ಪ್ರತ್ಯಾಸ್ತ್ರವನ್ನು ರಣತಂತ್ರವನ್ನು ನಾವಿಲ್ಲಿ ರೂಪಿಸಬೇಕಾಗತ್ತೆ ಅನ್ನುವಂಥದ್ದನ್ನು ಯೋಜನೆ ಮಾಡೋದಕ್ಕೆ ಮುಂದೋಗ್ತೀವಿ. ಅದರಲ್ಲೂ ಪ್ರಮುಖವಾಗಿ ತನ್ನ ಸ್ಥಾನಮಾನವನ್ನು ಮತ್ತಷ್ಟು ಭದ್ರಗೊಳಿಸ್ಕೊಳ್ಬೇಕು ಅಂತಂದರೆ ಎಷ್ಟು ಬೇಕಾದರೂ ಕೆಳಮಟ್ಟಕ್ಕೆ ನೀಚತನದಿಂದ ವರ್ತನೆ ಮಾಡೋದಕ್ಕೂ ಸಹ ನಾವು ತಯಾರಿರ್ತೀವಿ ಅನ್ನೋದಕ್ಕೆ ಇದು ಒಂದು ಪ್ರಕರಣ ಸಾಕ್ಷಿಯಾಗಿದೆ. ಯಾಕಂದರೆ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಮಾಡಲಾಗಿರುವಂತಹ ವಿಡಿಯೋ ಅಂತ ಹೇಳಲಾಗ್ತಾ ಇರುವಂತಹ ಆ ವಿಡಿಯೋಸ್ಗಳಲ್ಲಿ ಇರುವಂತಹವರು ಸಾಕಷ್ಟು ಜನ ಮಹಿಳೆಯರಿದ್ದಾರೆ. ಅವರ ಆತ್ಮ ಗೌರವಕ್ಕೆ ಧಕ್ಕೆ ಆಗಿದೆ, ಅವರ ಗೌರವಕ್ಕೂ ಸಹ ಧಕ್ಕೆ ಆಗಿದೆ. ಎಷ್ಟೋ ಜನ ಸಂತ್ರಸ್ತೆಯರು ತಮ್ಮ ಅಳಲನ್ನು ಸಹ ತೋಡ್ಕೊಂಡಿದ್ದಾರೆ. ಇನ್ನು ಎಷ್ಟೋ ಜನರು ಮನೆಯಲ್ಲೇ ಇದ್ಕೊಂಡು ತಲೆ ಎತ್ತಿ ಹೊರಗೆ ತಿರುಗಾಡದಂತೆ ಪ್ರಪಂಚಕ್ಕೆ ಮತ್ತೆ ಮುಖವನ್ನು ತೋರಿಸದಂತೆ ಸಾಕಷ್ಟು ಅವರು ಕೊರಗ್ತಾ ಇರುವಂತಹದ್ದು, ಮತ್ತು ಇನ್ನು ಕೆಲವೊಂದಿಷ್ಟು ಜನರ ಲೈಫೇ ಸ್ಪಾಯ್ಲ್ ಆಗೋಯಿತು, ಮುಂದಿನ ನಮ್ಮ ಜೀವನ ಏನು ಅನ್ನುವಂತಹದ್ದು ಯಾವುದೇ ಗೊತ್ತು ಗುರಿ ಇಲ್ಲದೆಯೇ ಚಿಂತೆಯಲ್ಲಿ ದಿನವನ್ನು ದೂಡಬೇಕಾದಂತಹ ಪರಿಸ್ಥಿತಿಯೂ ಸಹ ಈಗ ಸದ್ಯ ಎದುರಾಗಿದೆ. ಒಂದಲ್ಲ ಎರಡಲ್ಲ 2000ಕ್ಕೂ ಅತಿ ಹೆಚ್ಚು ಸಂತ್ರಸ್ತೆಯರು ಈಗ ಆ ವಿಡಿಯೋಸಲ್ಲಿ ಇರುವಂತಹದ್ದು. ಅದರಿಂದಾಗಿ ಅಷ್ಟು ಜನರ ಕುಟುಂಬ ಈಗ ಸದ್ಯ ಬೀದಿಗೆ ಬಂದಿದೆ. ಅವರ ಮಾನ ಮರ್ಯಾದೆ ಈಗ ಯಾರ ಪಾಲಾಗಿದೆ? ಈಗ ಸಾಕಷ್ಟು ಜನರ ಬಾಯಿಗೆ ಅದು ಆಹಾರವಂತಾಗಿದೆ. ಆದ ಕಾರಣದಿಂದಾಗಿ ಎಲ್ಲೂ ಸಾಕಷ್ಟು ಜನರು ಈಗಾಗಲೇ ಕೆಲಸ ಕಾರ್ಯವನ್ನು ನಿರ್ವಹಿಸುವಂಥವ್ರಿರ್ಬೋದು ಅಥವಾ ಕುಟುಂಬಸ್ಥರಿರ್ಬೋದು, ಸುಖ ಸಂಸಾರಕ್ಕೆ 100 ಅಡೆತಡೆಗಳು ಅಂತ ಹೇಳ್ತಾರೆ. ಈ ವಿಡಿಯೋ ಬಂದ ಬಳಿಕ ಆ ಸುಖ ಸಂಸಾರದಲ್ಲಿ ಹುಳಿಯನ್ನು ಹಿಂಡಿರುವಂಥದ್ದು, ಇದರಿಂದಾಗಿ ನುಚ್ಚು ನೂರಾಗಿ ಹೋಗಿದೆ ಅವರ ಕನಸುಗಳೆಲ್ಲವೂ ಕೂಡ. ಒಟ್ಟಿನಲ್ಲಿ ಈ ಪೆನ್ಡ್ರೈವ್ ಪ್ರಕರಣ ದಿನದಿಂದ ದಿನಕ್ಕೆ ರಾಜಕೀಯವಾಗಿ ತರಹೇವಾರಿಯಲ್ಲಿ ಟ್ವಿಸ್ಟನ್ನು ಪಡ್ಕೊಳ್ತಾ ಹೋಗ್ತಾ ಇದೆ. ಯಾರು ಇದರ ಹಿಂದೆ ಇದ್ದಾರೆ, ಯಾರ ಕೈವಾಡ ಇದೆ, ಹೇಗೆ ಪ್ಲಾನನ್ನು ಮಾಡಿದರು, ಇದರಲ್ಲಿ ಯಾವ ರೀತಿ ಈ ಪ್ಲಾನನ್ನು ಎಕ್ಸಿಕ್ಯೂಟಿವ್ ಮಾಡಲಾಯಿತು, ಯಾರೆಲ್ಲ ಇದರಲ್ಲಿ ಯಾವ್ಯಾವ ರೀತಿ ಹಂಚಿಕೆಯನ್ನು ಮಾಡಬೇಕು ಅನ್ನೋದರ ಕುರಿತಾಗಿ ಮೀಟಿಂಗ್ಗಳಾಗಿತ್ತು, ಎಲ್ಲೆಲ್ಲಿ ಮೀಟಿಂಗ್ ಆಗಿತ್ತು, ಎಲ್ಲೆಲ್ಲಿ ಅಮೌಂಟನ್ನು ಡಿಸ್ಪ್ಯಾಚ್ ಮಾಡಲಾಗಿತ್ತು, ಇದೆಲ್ಲದರ ಬಗ್ಗೆ ಕೂಡ ಇನ್ನಷ್ಟು ತನಿಖೆ ಮಾಡಿದಾಗ ಮಾಡಿದ ಹಾಗೆ ಒಬ್ಬೊಬ್ಬರ ಹೆಸರುಗಳೇ ಈಗ ಹೊರಬರ್ತಾ ಹೋಗ್ತಾ ಇರುವಂತಹದ್ದು.